ಕರ್ನಾಟಕದಲ್ಲಿ 10 ದಿನಗಳ ಕಾಲ ಯಾವ ರೀತಿಯಾದಂತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಿಮಗೆ. ನೈಟ್ ಕರ್ಫ್ಯೂ ಜಾರಿ ಆಗಿದೆ ಮತ್ತು ಒಂದ ಕಡೆ ಹೋಟೆಲ್, ಪಬ್, ಬಾರ್ ಇಲ್ಲೆಲ್ಲಾ ಕಡೆನೂ ಕೂಡ 50% ಸೀಟಿಂಗ್ ಮಾತ್ರ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ಇಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಅನ್ನು ಹಾಕಲಾಗಿದೆ. ಸಾರ್ವಜನಿಕವಾಗಿ ಹೊಸ ವರ್ಷ ಆಚರಣೆ ಇಲ್ಲ, ಹೋಟೆಲ್ ಪಬ್ ಗಳಲ್ಲೂ ಕೂಡ ಆಚರಣೆ ಇಲ್ಲ. 10 ಗಂಟೆ ನಂತರ ಕರ್ಫ್ಯೂ ಅಂದ್ರೆ ಇನ್ನೇನು ಆಚರಣೆ ಇಲ್ಲ ಅನ್ನಂಗೆ ಅರ್ಥ. ಅದು 10 ಗಂಟೆ ನಂತರ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ ರಾಜ್ಯದಾದ್ಯಂತ. ರೆಸಾರ್ಟ್ ಗಳಲ್ಲೂ ಕೂಡ ಅಷ್ಟೇ, ಹೊಸ ವರ್ಷಾಚರಣೆ ಇಲ್ಲ. ಮನೆಗಳ ಹೊರಭಾಗದಲ್ಲೂ ಕೂಡ ಸಂಭ್ರಮ ಆಚರಣೆಯನ್ನ ಮಾಡಂಗಿಲ್ಲವಂತೆ. ಸಾರ್ವಜನಿಕರು ಗುಂಪು ಸೇರಿ ಆಚರಿಸುವಂತಿಲ್ಲ, ನಿಷೇಧಾಜ್ಞೆ ಬೇರೆ ಜಾರಿಯಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ರಾತ್ರಿ 10 ವರೆಗೆ ಅಷ್ಟೇ ಹೋಟೆಲ್ ಗಳು ಓಪನ್ ಇರ್ತವೆ. ಪಬ್ ಬಾರ್ ಗಳು ರಾತ್ರಿ 10 ಕ್ಕೆ ಬಂದ್ ಆಗಿರುತ್ತೆ. ಡಿಸೆಂಬರ್ 31 ರ ರಾತ್ರಿ ಸಂಭ್ರಮ ಆಚರಣೆ ಇಲ್ಲ, ಡಿಸೆಂಬರ್ 31 ಇಲ್ಲ. ಇಲ್ಲಿ ಜನವರಿ 6ನೇ ತಾರೀಕುವರೆಗೂ ಕೂಡ ಅಷ್ಟೇ, ಇಲ್ಲಿ ಡಿಸೆಂಬರ್ 28ರಿಂದ ಶುರುವಾಗಿ ಜನವರಿ 6ನೇ ತಾರೀಕುವರೆಗೂ ಕೂಡ ರಾತ್ರಿ 10 ಗಂಟೆ ನಂತರ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಬೆಳಗ್ಗೆ 5 ಗಂಟೆವರೆಗೂ ನಾವು ಹೊಸ ವರ್ಷ ಅಂತ ಬಂದಂತ ಸಂದರ್ಭದಲ್ಲಿ ಸೆಲೆಬ್ರೇಷನ್ ನಡೆಯುವಂಥದ್ದೇ ರಾತ್ರಿ 10 ಗಂಟೆಯ ನಂತರ. ಅದು 31ನೇ ತಾರೀಕು ರಾತ್ರಿ 10 ಗಂಟೆಯ ನಂತರ ನಡೆಯುತ್ತೆ. ಆದರೆ ಈ ವರ್ಷ ಅದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಕಳೆದ ವರ್ಷನೂ ಕೂಡ ಇರಲಿಲ್ಲ, ಈ ವರ್ಷನೂ ಕೂಡ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿದೆ ರಾಜ್ಯ ಸರ್ಕಾರ. ಈಗ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ. ಡಿಸೆಂಬರ್ 31ರ ರಾತ್ರಿ ಡಿಜೆ ಡ್ಯಾನ್ಸು ಯಾವುದೂ ಇರಲ್ಲ. ಕೊರೋನಾ ಹರಡುವಿಕೆಯನ್ನು ತಡಿಲಿಕ್ಕೆ ಈ ರೀತಿಯಾದಂಥ ಟಫ್ ರೂಲ್ಸನ್ನು ಜಾರಿ ಮಾಡಲಾಗಿದೆ. ಕಟ್ಟುನಿಟ್ಟಿನ ಕ್ರಮವನ್ನು ಘೋಷಣೆ ಮಾಡಿತು ರಾಜ್ಯ ಸರ್ಕಾರ. ಇವತ್ತು ನಡೆದಂಥ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು ಸಭೆ. ತಜ್ಞರು ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಿ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಗೊಂಡರು. ಮ್ಯಾಕ್ಸಿಮಮ್ 4 ಡೇಸ್ ನೈಟ್ ಕರ್ಫ್ಯೂನ ಏರುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಳ್ಳಾಗ್ತಾ ಇತ್ತು. ಬಟ್ ರಾಜ್ಯ ಸರ್ಕಾರ 10 ದಿನಗಳ ಕಾಲ ನೈಟ್ ಕರ್ಫ್ಯೂನ ಏರೋದ್ರ ಜೊತೆ ಜೊತೆಗೆ ಇಲ್ಲಿ ಹೋಟೆಲ್ಗಳಲ್ಲಿ 50%, ಪಬ್ ಬಾರ್ಗಳಲ್ಲೂ ಕೂಡ 50%ಗೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು. ಕೆಲವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಬರೀ ನಮಗೆ ಮಾತ್ರ ಈ ರೀತಿಯಾಗಿ ಮಾಡಿದಿರಲ್ಲ, ಥಿಯೇಟರ್ಗಳಲ್ಲಿ ಯಾಕೆ ಮಾಡಲಿಲ್ಲ ಈ ರೀತಿಯಾಗಿ, ಹಾಗೆ ಬಸ್ಗಳಲ್ಲೂ ಕೂಡ ಕಂಪ್ಲೀಟಾಗಿ 100% ಅವಕಾಶ ಮಾಡಿಕೊಟ್ಟಿದ್ದೀರಾ, ಯಾಕೆ ಮಾಡಿಕೊಡ್ಬೇಕಾಯ್ತು, ಅವ್ರಿಗೂ 50% ಮಾಡಬೇಕಾಗಿತ್ತು ಅಂತಲೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ರಾಜ್ಯಾದ್ಯಂತ ಇದೇ ಡಿಸೆಂಬರ್ 28ನೇ ತಾರೀಕಿಂದ 10 ದಿನಗಳವರೆಗೆ ಪ್ರಾರಂಭದಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ರಾತ್ರಿ ಕರ್ಫ್ಯೂ ಅನ್ನು ಜಾರಿ ಮಾಡ್ತಾ ಇದ್ದೇವೆ. ಡಿಸೆಂಬರ್ 28ರಿಂದ 10 ದಿನಗಳವರೆಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಅನ್ನು ವಿಧಿಸಲಾಗುತ್ತದೆ. ರಾಜ್ಯಾದ್ಯಂತ